ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮದ ಮೂಲಕ ನಿಮಗೆ ಆಗ್ತಾ ಇದೆ ಅಂತ ನಾವು ಕೂಡ ಭಾವಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಫ್ರೆಶ್ ವಾಯ್ಸ್ ಆಫ್ ಕರ್ನಾಟಕ. ಸಾಮಾನ್ಯವಾಗಿ ನಾವು ನಮ್ಗೆ ಖುಷಿ ಆದಾಗ ಒಂದ್ ಹಾಡು ಅಂತ ಕೇಳ್ತೀವಿ, ದುಃಖ ಆದಾಗ ಮತ್ತೊಂದು ಹಾಡು ಅಂತ ಕೇಳ್ತೀವಿ. ಆದ್ರೆ ಖುಷಿ ಆದಾಗ್ಲೂ ದುಃಖ ಆದಾಗ್ಲೂ ಕೂಡ ಒಂದೇ ತರನಾದ ಹಾಡುಗಳು ಬೇಕು ಬೇಕು ಅನ್ಸೋ ಸಾಲಿನಲ್ಲಿ ಈ ಹಾಡನ್ನ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತೀವಿ. ಎಸ್, ನನ್ ಅದರ್ ದೆನ್ ನಮ್ಮ ಮೆಲಡಿ ಕಿಂಗ್ ಮನೋಮೂರ್ತಿ ಅವರು ಕಂಪೋಸ್ ಮಾಡಿರುವಂತಹ ಗೀತೆ ಇದು. ತುಂಬಾ ಕೊರೆಯುತ್ತೆ ರೀ, ತುಂಬಾ ಕಾಡುತ್ತೆ ರೀ ಈ ಹಾಡು. ನನಗೂ ಪರ್ಸನಲಿ ತುಂಬಾ ಇಷ್ಟವಾದ ಗೀತೆ ಇದು. ನಾವು ಮಾತಾಡ್ತಿರೋದು ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಒಂದೊಳ್ಳೆ ಮೆಲೋಡಿ ಹಾಡಿನ ಬಗ್ಗೆ. ಎಸ್, ಅಫ್ಕೋರ್ಸ್ ಆ ಹಾಡನ್ನ ಇದೀಗ ವೇದಿಕೆಯಲ್ಲಿ ಈ ಎಪಿಸೋಡ್ ನ ಕೊನೆಯ ಹಾಡನ್ನಾಗಿ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಸನದ ಗಾಯಕನನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ, ಸುಹಾಸ್ ಭಾರದ್ವಾಜ್. ಚೆನ್ನಾಗಿತ್ತು, ಬರ್ತಿದ್ದವರು ಕೂಡ ಒಂದ್ಸಲ ಹಂಗ್ ಮಾಡ್ಬೇಕು ಅನ್ಸುತ್ತೆ.
ಬ್ಯೂಟಿಫುಲ್ ಸಾಂಗ್ ಹರಿಹರನ್ ಅವರು ಅಂಡ್ ಅನುರಾಧ ಪೌಲ್ ಅವರು ಮಾತಾಡಂಗಿಲ್ಲ ಸಚ್ ಬ್ಯೂಟಿಫುಲ್ ಸಾಂಗ್ ಅಂಡ್ ಬಹಳ ಚೆನ್ನಾಗಿ ಹಾಡಿದ್ದಾರೆ ಸುಹಾಸ್ ಚೆನ್ನಾಗಿ ಹಾಡಿದ್ರಿ ಒಳ್ಳೆ ಪ್ರಯತ್ನ ಮಾಡಿದ್ರಿ ನೋಟ್ಸ್ ಕ್ಲಾರಿಟಿ ಇನ್ನೂ ಸ್ವಲ್ಪ ಚೆನ್ನಾಗಿರಬಹುದಾಗಿತ್ತು ಇನ್ ಇನ್ ಮೆನಿ ಪ್ಲೇಸಸ್ ನೀನು ನಾನು ಎಲ್ಲ ಕಡೆ ನಾನು ನೀನುಗಳು ಎಲ್ಲಿ ಬರುತ್ತೋ ಕರೆಕ್ಟ್ ಆಗಿರಲಿಲ್ಲ ದ ಪ್ಲೇಸ್ಮೆಂಟ್ ಆಫ್ ದ ನೋಟ್ಸ್ ವಾಸ್ ನಾಟ್ ರೈಟ್ ಪೂಜೆ ತಂದ ಫಲವು ನಾನು ಹಾಡಿ ಅಲ್ಲ ಪೂಜೆ ತಂದ ಫಲವು ನೀನು ಫಲವು ನಾನು 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 ಇವಾಗಲೂ ನೋಟ್ಸ್ ತಪ್ಪಿತ್ತು ಮೇನ್ ಪ್ರಾಬ್ಲಮ್ ಟುಡೇ ವಾಸ್ ನೋಟ್ಸ್ ಕ್ಲಾರಿಟಿ ಯಾಕಂದ್ರೆ ಇಟ್ಸ್ ಅ ವೆರಿ ಟ್ರಿಕಿ ಸಾಂಗ್ ಕಷ್ಟ ಇದೆ ಇಟ್ಸ್ ನಾಟ್ ಎನ್ ಈಸಿ ಸಾಂಗ್ ಟು ಸಿಂಗ್ ನೋಟ್ಸ್ ಕ್ಲಾರಿಟಿ ಕರೆಕ್ಟ್ ಆಗಿ ಆ ಸ್ವರ ಸ್ಥಾನದ ಮೇಲೆ ಕೂತ್ಕೊಂತಾ ಇದೆ ಅಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ಸ್ವಲ್ಪ ವಾಯ್ಸ್ ನಿಮ್ದು ಅಮೆಚೂರಿಷ ಕೇಳಿಸ್ತಾ ಇತ್ತು ಇನ್ ಇನ್ ಸರ್ಟನ್ ಪ್ಲೇಸಸ್ ತುಂಬ ಯಾರೋ ಹಾಡಕ್ಕೆ ಬರದೇ ಇರೋರು ಹಾಡ್ತಾ ಇರೋದು ಫಸ್ಟ್ ಟೈಮ್ ಹಾಡ್ತಾ ಇರೋದ್ರ ಆ ಥರ ಇತ್ತು ಇನ್ ಇನ್ ಸರ್ಟನ್ ಪ್ಲೇಸಸ್ ಮಾತ್ರ ಬಟ್ ಅದರ್ವೈಸ್ ಗುಡ್ ನಿಮ್ ವಾಯ್ಸ್ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಎಕ್ಸೆಪ್ಟ್ ಫಾರ್ ಅ ಫ್ಯೂ ಪ್ಲೇಸಸ್ ಸ್ವಲ್ಪ ಅಮೆಚೂರಿಷ ಕೇಳಿಸ್ತಾ ಇತ್ತು ಬಟ್ ಇಟ್ ವಾಸ್ ಗುಡ್ ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್ ಇನ್ನೂ ಬಹಳ ಗಮನ ಹರಿಸಬೇಕಾಗಿತ್ತು ನೀವು ಆನ್ ದ ಇಂಟ್ರಿಗೇಟ್ ಡೀಟೇಲ್ಸ್ ಓಕೆ ಇನ್ನೀಗ ಮನಮೃತಿ ಸರ್ ಕೇಳೋಣ ಸುಹಾಸ್ ಹಾಡು ಕೇಳಿದ ಮೇಲೆ ನಿಮ್ಮ ಮುಖದಲ್ಲಿ ಮಂದಹಾಸ ಮೂಡಿತ ನಾನು ಆಗ್ಲೇ ಹೇಳಿದಾಗ ಈ ಹಾಡು ಎಷ್ಟು ಚೆನ್ನಾಗಿದೆ ಅಂದ್ರೆ ಪರ್ಸನಲ್ ಆಗಿ ಮತ್ತೆ ನಾನು ಕೇಳ್ಬಿಟ್ಟಿರೋ ಹಾಗೂ ಕೂಡ ಬೇಜಾರಾದ್ರೂ ಇಷ್ಟ ಆಗುತ್ತೆ ತುಂಬಾ ಖುಷಿ ಆದ್ರೂ ಈ ಹಾಡು ಇಷ್ಟ ಆಗುತ್ತೆ ಯಾಕೆ ಹಾಗೆ ಈ ಹಾಡು ನಂಗೆ ಗೊತ್ತಿಲ್ಲಪ್ಪ ನೀವು ಹೇಳ್ಬೇಕು ಈ ಟ್ಯೂನ್ ಇನ್ಸ್ಪಿರೇಷನ್ ಏನು ಓಪನಿಂಗ್ ಲೈನ್ ಅದಕ್ಕೆ ನಾನು ಟ್ಯೂನ್ ಮಾಡಿದೆ ದೆನ್ ರೆಸ್ಟ್ ಆಫ್ ದ ಸಾಂಗ್ ಫಿನಿಶ್ ಅಂಡ್ ದೆನ್ ಹಿ ಫಿನಿಶ್ ದ ಲಿರಿಕ್ಸ್ ನೇರವಾದ ಪ್ರಶ್ನೆ ನಿಮ್ಮ ಪ್ರೀತಿಯ ಹುಡುಗಿ ಯಾರು ನನ್ನ ಏನು ನಿಮ್ಮ ಪ್ರೀತಿಯ ಹುಡುಗಿ ಯಾರು ಹುಡುಗಿರ ನನ್ನ ಪ್ರೀತಿಯ ಹುಡುಗಿ ಪಬ್ಲಿಕ್ ಟಿವಿ ಓಕೆ ಸರ್ ಸುಹಾಸ್ ಹಾಡಿದ್ದು ಹೇಗೆ ಅನಿಸ್ತು ನಿಮಗೆ ಚೆನ್ನಾಗಿತ್ತು ಸುಹಾಸ್ ಐ ಲೈಕ್ಡ್ ಇಟ್ ಅಂಡ್ ಯುವರ್ ವಾಯ್ಸ್ ವಾಸ್ ಸೌಂಡಿಂಗ್ ವೆರಿ ಗುಡ್ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ವಾಯ್ಸ್ ಓನ್ಲಿ ಥಿಂಗ್ ಇಸ್ ಎಲ್ಲ ಸಸ್ಟೇನ್ಸ್ ಇದೆಯಲ್ಲ ಆಲ್ ದ ಸಸ್ಟೇನ್ಸ್ ಎಲ್ಲ ಕಡೆನು ಇಟ್ ವಾಸ್ ಕಮಿಂಗ್ ಟೂ ಲೆಂತಿ ನಾನು ನೀನು ಆ ಥರ ಇಟ್ ವಾಸ್ ಕಮಿಂಗ್ ವೆರಿ ಲಾಂಗ್ ಎವ್ರಿ ಟೈಮ್ ಇಟ್ ವಾಸ್ ಕಮಿಂಗ್ ದ ಸೇಮ್ ಅದು ಅದು ತುಂಬ ಮೊನಾಟನಸ್ ಆಗ್ಬಿಡುತ್ತೆ ಏನು ಅಂದ್ರೆ ಯು ಹ್ಯಾವ್ ಟು ಯು ನೋ ಗಿವ್ ಸ್ಪೇಸ್ ಫಾರ್ ದ ಮ್ಯೂಸಿಕ್ ಆಲ್ಸೋ ಯುವರ್ ವಾಯ್ಸ್ ಶುಡ್ ಯು ಬ್ಲೆಂಡ್ ವಿತ್ ಆ ಗ್ಯಾಪ್ಸ್ ಎಲ್ಲ ಮ್ಯೂಸಿಕ್ ಆಗಲ್ಲ ಇಟ್ ಶುಡ್ ಯು ನೋ ಬ್ಲೆಂಡ್ ವಿತ್ ದಟ್ ಫ್ಲೋ ಇನ್ ಟು ದಟ್ ಅದನ್ನ ಸ್ವಲ್ಪ ಇಫ್ ಯು ಲಿಸನ್ ಟು ದ ಒರಿಜಿನಲ್ ಪ್ರಾಪರ್ಲಿ ಯು ವಿಲ್ ಗೆಟ್ ದ ಹ್ಯಾಂಗ್ ಆಫ್ ಇಟ್ ಐ ಲೈಕ್ ದ ಪರ್ಫಾರ್ಮೆನ್ಸ್ ಗುಡ್ ವಾಹ್ ಸರ್ ನಿಮ್ಮ ಪಾಯಿಂಟ್ಸ್ 17 ಗುಡ್ ಸುಹಾಸ್ 17 ಪಾಯಿಂಟ್ಸ್ ಮನಮೃತಿ ಸರ್ ಕೊಟ್ಟಿದ್ದಾರೆ ಇದೀಗ ಕೇಳೋಣ ಸಾಗರ್ ಅವರು ಹೇಗೆ ಅನಿಸ್ತು ಅಂತ ಫಸ್ಟ್ ಆಫ್ ಆಲ್ ನಾನು ಸುಹಾಸ್ ಗಾಯನ ಬಗ್ಗೆ ಮಾತಾಡೋ ಮುಂಚೆ ಈ ಹಾಡಿನ ಬಗ್ಗೆ ನಿಮ್ ಫೇವರೇಟ್ ಸಾಂಗ್ ನನ್ನ ಫೇವರೇಟ್ ಸಾಂಗ್ ನನಗಿಂತ ಜಾಸ್ತಿ ಈ ಹಾಡು ನಮ್ಮ ತಂದೆಗೆ ಬಹಳ ಇಷ್ಟ ಈ ಹಾಡು ಕೇಳಿದ್ಮೇಲೆ ಯಾರಿಗಾದ್ರೂ ಪ್ರೀತಿ ಮಾಡಬೇಕು ಅನ್ಸುತ್ತೆ ಯಾರನ್ನ ಯಾರನ್ನ ಟ್ಯೂನ್ ಮಾಡಿರೋರ್ನ ಎಲ್ಲರೂ ಎಲ್ಲರೂ ಜಗತ್ತನ್ನ ಪ್ರೀತಿಸೋದನ್ನ ಕಲಿಯೋ ಓಕೆ ಬಿಕಾಸ್ ನನಗೆ ಪರ್ಟಿಕ್ಯುಲರ್ ಆಗಿ ನನಗೆ ಅನ್ಸೋದು ಮನುಮೂರ್ತಿ ಸರ್ ಅವರ ಟಾಪ್ ಟೂ ಅಂತ ನೀವು ಕೊಟ್ರು ಅದ್ರಲ್ಲಿ ಸೇರಿಸಬಹುದಾದಂತ ಒಂದು ಗೀತೆ ಇದು ನನ್ನ ಪರ್ಸನಲ್ ಫೇವರೇಟ್ ಪ್ರತಿಯೊಂದು ಲೈನ್ ಪ್ರತಿಯೊಂದು ನೋಟ್ ಅವ್ರು ಕಂಪೋಸ್ ಮಾಡಿರೋದು ಅದು ಹೆಂಗ್ ಮಾಡಿದ್ರು ಏನ್ ಮಾಡಿದ್ರು ಅದೆಲ್ಲ ಬಿಡಿ ಅತಿ ಅದ್ಭುತ ಮನೋಜ್ ದಿಸ್ ಇಸ್ ಒನ್ ಆಫ್ ಯುವರ್ ಬೆಸ್ಟ್ ಕಂಪೋಸಿಷನ್ಸ್ ಜೊತೆಗೆ ಅಫ್ಕೋರ್ಸ್ ಹೇಳಬೇಕು ಅವರ ಟ್ಯೂನ್ಗೆ ಮೇಷ್ಟು ಸಾಹಿತ್ಯ ಕೂಡ ಖಂಡಿತ ಖಂಡಿತ ಹೇಳೋಣ ಅಂತ ಬಂದೆ ಇವಾಗ ಮೇಷ್ಟು ಸಾಹಿತ್ಯ ಕೂಡ ಅಷ್ಟೇ ನೀಟಾಗಿ ಕೂತ್ಕೊಳ್ತಿತ್ತು ಆಮೇಲೆ ನನಗನ್ಸೋದು ಈ ಕ್ಲಾಸಿಕಲ್ ಟಚ್ ಇರೋ ಸಾಂಗ್ಸ್ ಬೇಕಾದಷ್ಟು ಇದಾವೆ ಆದ್ರೆ ಅದಕ್ಕೆ ರೊಮ್ಯಾಂಟಿಕ್ ಟಚ್ ಕೊಟ್ಟು ಮಾಡೋದಿದೆಯಲ್ಲ ಅದು ಇಟ್ ಸೌಂಡ್ಸ್ ವೆರಿ ಡಿಫ್ರೆಂಟ್ ಅಂಡ್ ನೈಸ್ ಆ ಕೆಲಸನ ಮನೋ ಸರ್ ಈ ಸಾಂಗ್ ಅಲ್ಲಿ ಮಾಡಬಹುದು ಎಲ್ಲ ಕನ್ನಡಿಗರ ಪರವಾಗಿ ಮನಮೂರ್ತಿ ಸರ್ ಮತ್ತು ನಾಗತೇಣಿ ಚಂದ್ರಶೇಖರ್ ಅವರು ಶೋ ನೋಡ್ತಿದ್ರೆ ಅವ್ರಿಗೂ ಕೂಡ ನಮ್ಮೆಲ್ಲರ ಅಭಿನಂದನೆಗಳನ್ನು ಸಲ್ಲಿಸೋಣ ಅನುರಾಧ ಪಡುವಾನ್ ಎಲ್ಲರಿಗೂ ಎಸ್ ಎಸ್ ಈಗ ಸುಹಾಸ್ ಭಾರದ್ವಾಜ್ ಯಾರೋ ನೀನು ನೀನು ನೋಟ್ಸ್ ಪ್ರತಿ ಸಲ ನೀನು ನಾನು ನೋಟ್ಸ್ ಸಸ್ಟೇನ್ಸ್ ಫಸ್ಟ್ ಟೈಮೇ ಯಾರು ನೀನು ತಪ್ಪು ಮತ್ತೆ ಎರಡನೇ ಸಲ ಹಾಡ್ಬಿಟ್ಟು ಯಾರು ನೀರು ಅಂದೊಂದು ಯಾಕೆ ಆ ಥರ ವಾಯ್ಸ್ ಚೇಂಜ್ ಮಾಡಿದ್ರೆ ಅಂತ ಗೊತ್ತಾಗ್ಲಿಲ್ಲ ಯಾಕದು
ಆಮೇಲೆ ಒಂದೆರಡು ಲೈನ್ ಹರಿಹರನ್ ಅವ್ರದ್ನ ಇಮಿಟೇಟ್ ಮಾಡಿದ ತರ ಅನ್ಸ್ತು. ಒಂದು ಟೂ ಲೈನ್ಸ್ ಅವ್ರದ್ದು ಅವ್ರ ವಾಯ್ಸ್ ತಮ್ಮೇ ಕೇಳಿದ್ರು. ಪ್ರಾಬ್ಲಮ್ ಗೊತ್ತಿಲ್ಲದೇ ಬಂದಿರಬಹುದು, ಅಭ್ಯಾಸ ಮಾಡಿ 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 ಕೇಳಿ ಕೇಳಿ ಬಂದಿರಬಹುದು. ಬಟ್ ಕಾಪಿ ಮಾಡಕ್ ಹೋಗಿದ್ರೆ ಎಕ್ಸ್ಪ್ರೆಷನ್ಸ್ ಇನ್ನೂ ಸ್ವಲ್ಪ ಬೇಕಾಗಿತ್ತು ಅನ್ಸ್ತು. ಓಕೆ, ಈ ಸಾಂಗ್ ಕಷ್ಟ ಇರಲಿಲ್ಲ, ಬಟ್ ಇನ್ನೊಂದಷ್ಟು ಸಲ ಕೇಳಿ ನೋಟ್ಸ್ ಎಲ್ಲ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಹಾಡಬೇಕಾಗಿತ್ತು. ಓಕೆ, ಪ್ರಾಕ್ಟೀಸ್. ಬಟ್ ಇಟ್ ವಾಸ್ ನಾಟ್ ಬ್ಯಾಡ್, ವಾಯ್ಸ್ ತುಂಬಾ ಚೆನ್ನಾಗಿ ಕೇಳ್ತಿದ್ರು. ಅಂಡ್ ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ಲೆಟ್ಸ್ ಸೀ, ಎರಡು ಪೇಜ್ ಕಮೆಂಟ್ಸ್ ಆದ್ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸಾಗರ್ ಅವರು? ಅದೆಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಮಿಸ್ಟೇಕ್ಸ್ ಅಲ್ಲ. 15-15 ಫ್ರೆಶ್ ವಾಯ್ಸ್ ಆಫ್ ಕರ್ನಾಟಕ ರೌಂಡ್ ಸಿಕ್ಸ್ ನ ಆರು ಗಾಯಕರು ಇದೀಗ ನಿಮ್ಮುಂದೆ ಪ್ರಸ್ತುತಪಡಿಸಿದ್ರು ಹಾಡುಗಳನ್ನ. ಅಫ್ಕೋರ್ಸ್ ಇನ್ನೂ ಐದು ಜನ ಅಂದ್ರೆ ಆ ಸ್ಪರ್ಧಿಗಳು ಹಾಡೋದು ಬಾಕಿ ಇದೆ. ಅದಕ್ಕೋಸ್ಕರ ನೀವಂತೂ ಕಾಯಲೇಬೇಕು ನಮ್ಮ ಮುಂದಿನ ಸಂಚಿಕೆಯನ್ನ, ಅದನ್ನು ಕೂಡ ನಿಮಗಾಗಿ ನಾವು ಹೊತ್ತು ತರ್ತಾ ಇದ್ದೀವಿ. ಆ ಐವರು ಗಾಯಕರು ಹಾಡ್ತಾರೆ, ಅದಾದ್ಮೇಲೆ ಎಲಿಮಿನೇಷನ್ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ಈ ಎಪಿಸೋಡ್ ಅನ್ನ ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಿದ್ವಿ. ಮತ್ತೊಮ್ಮೆ ನಮ್ಮೆಲ್ಲರ ಥ್ಯಾಂಕ್ ಯು ಸೋ ಮಚ್. ಫ್ರೆಶ್ ವಾಯ್ಸ್ ಆಫ್ ಕರ್ನಾಟಕ ಕೋ-ಸ್ಪಾನ್ಸರ್ಡ್ ಬೈ ಟ್ರಾನ್ಸ್ ಸಿಟಿ ಡೆವಲಪರ್ಸ್, ಟ್ರಾನ್ಸ್ಫಾರ್ಮಿಂಗ್ ಯುವರ್ ಡ್ರೀಮ್ಸ್ ಟು ರಿಯಾಲಿಟಿ. ನಮ್ಮ ಜೊತೆ ಬೈಕ್ ಸ್ಪಾನ್ಸರ್ಸ್ ಹೀರೋ ಬೈಕ್ಸ್, ಮತ್ತೆ ನಮ್ಮ ಸಂಗೀತದ ಈ ಪಯಣ ಮುಂದುವರಿಯುತ್ತೆ. ಆದ್ರೆ ನೆನಪಿರಲಿ, ಹೊಸ ಧ್ವನಿ ಫ್ರೆಶ್ ವಾಯ್ಸ್ಗೋಸ್ಕರ ನಮ್ಮ ಹುಡುಕಾಟ ಜಾರಿಯಲ್ಲಿರುತ್ತೆ. ಥ್ಯಾಂಕ್ ಯು ಸೋ ಮಚ್, ಬೈ ಬೈ, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಇದು ಫ್ರೆಶ್ ವಾಯ್ಸ್ ಆಫ್ ಕರ್ನಾಟಕ.